ಹಾಯ್ ಹಲೋ ವೀಕ್ಷಕರೇ, ಇವತ್ತಿನ ಲಾಗ್ಗೆ ಸ್ವಾಗತ. ನಾವು ಇವತ್ತು ಕಾರ್ಕಳ ಪೆರ್ವಾಜ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ವೀಕ್ಷಕರೇ, ನಾವಿವಾಗ ಕಾರ್ಕಳ ಪೆರ್ವಾಜೆಯ ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೇವೆ. ಇವಾಗ ನೋಡಿ, ಇಲ್ಲಿ ಒಳಾಂಗಣಕ್ಕೆ ಬಂದಾಗ ಇದು ನೋಡಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇಲ್ಲಿಯ ಬಣ್ಣದ ಕಲಶ ಆಗಿ 8 ವರ್ಷ ಆಯಿತಷ್ಟೇ. ನೋಡಿ, ಇದಂದರೆ 8 ವರ್ಷದ ಹಿಂದೆ ಮಣ್ಣಿನ ಗೋಡೆಯಿಂದ ನಿರ್ಮಿಸಲಾಗಿತ್ತು. ಇವಾಗ ನೋಡಿ, ಇಲ್ಲಿ ಎಣ್ಣೆ ಅಂದರೆ ಹರಕೆ ಕೊಡ್ತಾರೆ ದೋಷ ಪರಿಹಾರಕ್ಕಾಗಿ, ಈ ಎಣ್ಣೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅಂತ ಒಂದು ದೀಪವನ್ನು ಇಲ್ಲಿ ಇಟ್ಟಿದ್ದಾರೆ. ಎಲ್ಲರೂ ಪ್ಯಾಕೆಟ್ ಹಾಗೂ ಎಣ್ಣೆಯನ್ನು ಹಾಕ್ತಾರೆ. ಹಾಗೆ ನೋಡಿ, ಇಲ್ಲಿ ಹೊರಾಂಗಣದಲ್ಲಿ ಕಲ್ಲಿನಿಂದ ನಿರ್ಮಿಸಿರುವಂತಹ ದೇವಸ್ಥಾನ ನೋಡಿ ಹೇಗೆ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಫುಲ್ ಕಲ್ಲಲ್ಲಿ ಇರುವಂಥದ್ದು ನೋಡ್ಕೊಂಡು ಬಂದ್ರಲ್ಲ ವೀಕ್ಷಕರೇ. ಓಕೆ, ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಟಾಟಾ, ಬಾಯ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.